ನಮಸ್ಕಾರ. ಇಂದಿನ ಕೃಷ್ಣನ ಕತೆ. ಪರಾಸರು ಎಂಬ ಒಂದು ದೊಡ್ಡ ಗುರು ಅಡವಿಯೊಳಗೆ ಹೋಗುತ್ತಾ ಇರುವಾಗ ಒಂದು ಪರದರ್ಶನ ಕಂಡು ಮೂರ್ಛೆಯಾಗಿ ಬಿದ್ದುಬಿಟ್ರು. ತುಂಬ ಹೊತ್ತಾಗಿಯೂ ಗುರು ಮನೆಗೆ ಬಂದಿಲ್ಲ ಎಂದು ಶಿಷ್ಯರು ಅವರನ್ನು ಹುಡುಕಿಕೊಂಡು ಬರುವಾಗ ಗುರು ಮೂರ್ಛೆಯಾಗಿ ಕಂಡು ಅವರನ್ನು ನಿಧಾನಕ್ಕೆ ಕರಕೊಂಡು ಬಂದರು. ಗುರು ಎದ್ದ ಮೇಲೆ, "ಗುರುವೇ, ನೀವು ಯಾಕೆ ಮೂರ್ಛೆಯಾಗಿ ಬಿದ್ದಿರಿ? ಪ್ರಾಣಿಗಳು ತೊಂದರೆ ಮಾಡಿತಾ?" ಅದಕ್ಕೆ ಗುರು, "ಇಲ್ಲ, ಒಂದು ಬೇಡ ಸಣ್ಣ ಮೂಲೆಯನ್ನು ಬೇಟೆಯಾಡಿಕೊಂಡು ಹೋಗುತ್ತಾ ಇರುವಾಗ ತಾಯಿ ಮೂಲೆ ಬೇಟೆದವನ್ನು ಕಾಲು ಹಿಡಿದುಕೊಂಡು ಚರಣಾಗತಿಯಾಗಿ ಬೇಡಿಕೊಂಡಿತು. ಆ ತಾಯಿ ಚರಣಾಗತಿಯಾದದಕ್ಕೆ ಬೇಟೆಗಾರ ಆ ಮರಿಯನ್ನು ತಾಯಿ ಹತ್ತಲಿ ಕೊಟ್ಟನು. ಇದನ್ನು ನೋಡಿದ ನಾನು ಮೂರ್ಛೆಯಾಗಿ ಬಿಟ್ಟೆನು" ಎಂದು ಹೇಳಿದರು. "ಇದರಲ್ಲಿ ಮೂರ್ಛೆಯಾಗುವಷ್ಟು ಏನಿದೆ ಗುರುಗಳೇ?" ಎಂದು ಶಿಷ್ಯರು ಕೇಳಿದರು. ಅದಕ್ಕೆ ಗುರು, "ಚರಣಾಗತಿ ಶ್ರೀಮನ್ನಾರಾಯಣನಿಗೆ ನಾವು ಯಾವಾಗಲೂ ಚರಣಾಗತಿ ಆಗಬೇಕು. ಶ್ರೀಮನ್ನಾರಾಯಣನಿಗೆ ನಾವು ಚರಣಾಗತಿಯಾದರೆ ನಮ್ಮನ್ನು ಎಂದೂ ಕೈ ಬಿಡುವುದಲ್ಲ. ಆದರೆ ನಮಗೆ ನಾರಾಯಣನ ಮೇಲೆ ಚರಣಾಗತಿ ಮೇಲೆಯೂ ನಮಗೆ ಭರವಸೆ ಇಲ್ಲ. ಆ ಮೂಲೆಗಿರುವ ಬುದ್ಧಿ ಕೂಡ ನಮಗೆ ಇಲ್ಲ ಎಂದು ನಾಚಿಕೊಂಡು ಮೂರ್ಛೆಯಾಗಿ ಬಿಟ್ಟೆನು" ಎಂದು ಗುರು ಹೇಳಿದರು. ಇದನ್ನು ಕೇಳಿದ ಶಿಷ್ಯರು ಎಲ್ಲರೂ ಗುರುಗೆ ನಮಸ್ಕಾರ ಮಾಡಿದರು. ಶ್ರೀಕೃಷ್ಣಾರ್ಪಣಮಸ್ತು. ಇಷ್ಟು ಹೊತ್ತು ನನ್ನ ಕತೆ ಕೇಳಿದವರಿಗೆ ನನ್ನ ಧನ್ಯವಾದಗಳು. ಶ್ರೀಕೃಷ್ಣಾರ್ಪಣಮಸ್ತು.